ಚನ್ನಗಿರಿ ತಾಲೂಕಿನಲ್ಲಿ ಸುಮಾರು 30 ಲಕ್ಷ ವೆಚ್ಚದ 12 ಸ್ಥಳಗಳಲ್ಲಿ 60 ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು, ಇದರ ಉದ್ಘಾಟನೆಯನ್ನು ಮಾನ್ಯ ಶಾಸಕರಾದ ಶ್ರೀ ಮಾಡಾಳು ವಿರೂಪಾಕ್ಷಪ್ಪನವರು ಮಾಡಿದರು. ಸುಮಾರು 60 ಲಕ್ಷ ರೂಪಾಯಿಗಳ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಮಂಜೂರು ಮಾಡಿದ ಚನ್ನಗಿರಿ ನಗರ ಸ್ವಚ್ಛವಾಗಿರಲು ಸಹಕರಿಸಿ ಗಾಂಧೀಜಿ ಕನಸಿನ ರಾಮರಾಜ್ಯ ನನಸಾಗಬೇಕು ಎಂದು ಹೇಳಿದರು. ಈ ಸಮಾರಂಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆದ ಆರ್ ಪಾಟೀಲ್, ಡಿವೈಎಸ್ಪಿ ಪ್ರಶಾಂತ್ ಮನೋಳಿ, ಪಿಎಸ್ಐ ಜಗದೀಶ್, ಪಟ್ಟಣ ಪಂಚಾಯಿತಿ ಅಧಿಕಾರಿ ಬಸವರಾಜ್, ಇಒ ಪ್ರಕಾಶ್, ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಹಾಗೂ ಇತರರು ಉಪಸ್ಥಿತರಿದ್ದರು. ಮನೆಯ ಮಾಲೀಕರು ತಾವು ಮನೆಗೆ ಬೀಗ ಹಾಕಿ ಹೋಗುವ ಕಾಲಕ್ಕೆ ಆ ಟ್ಯಾಗ್ ಅನ್ನ ಬಂದು ನಮ್ಮ ಠಾಣೆಗೆ ಕೊಡಬೇಕು. ಮತ್ತೆ ಮರಳಿ ನೀವು ಗ್ರಾಮಕ್ಕೆ ನಮ್ಮ ಮನೆಗೆ ಬಂದಾಗ ಠಾಣೆಯಿಂದ ಅದನ್ನು ತೆಗೆದುಕೊಂಡು ಹೋದರೆ ನೀವು ಮನೆಯಲ್ಲಿ ಇರುವಂತಹ ಸ್ಥಳದಲ್ಲಿ ಅದರ ಸಂರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ನಾವು ಪರೋಕ್ಷವಾಗಿ ಬರಲಿಕ್ಕೆ ಒಂದು ಹೊಸ ವ್ಯವಸ್ಥೆಯನ್ನು ಮಾಡಿದ್ವಿ. ಅದರ ಸಂಪೂರ್ಣ ಒಂದು ಉಪಯೋಗವನ್ನು ತಾವೆಲ್ಲರೂ ಪಡ್ಕೋಬೇಕಂತ ನಾನು ಆಶಿಸುತ್ತೇನೆ. ಹಲವಾರು ಯೋಜನೆಗಳನ್ನು ಇವತ್ತು ತಂದು ಇದು ಒಂದು ವ್ಯವಸ್ಥಿತವಾದಂಥ ಒಂದು ಕಣ್ಗಾವಲು ವ್ಯವಸ್ಥೆಯನ್ನು ಮಾಡಿಕೊಂಡಂಥ ಶಾಸಕರಿಗೆ ಮತ್ತೊಮ್ಮೆ ನನ್ನ ವೈಯಕ್ತಿಕವಾಗಿ ಇಲಾಖೆ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಆದ್ದರಿಂದ ಇವರು ಇವತ್ತೊಂದು ಕಾರ್ಡ್ ಕೊಡ್ತಾರೆ, ಆ ಕಾರ್ಡನ್ನು ನೀವು ಪೊಲೀಸ್ ಸ್ಟೇಷನ್ಗೆ ತಂದು ಕೊಟ್ಟರೆ ಅಲ್ಲಿ ಪೊಲೀಸ್ನವರು ಕಸ್ತು ತಿರುಗೋದ್ರ ಮೂಲಕ ಅವ್ರು ಬರೋವರೆಗೂ 3 ದಿನದವರೆಗೂ ಅವ್ರ ಮನೆಯನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಅದು. ಇಡೀ ಜಿಲ್ಲೆಯಲ್ಲಿ ಮಾದರಿಯಾಗಿ ನಮ್ಮ ಚನ್ನಗಿರಿ ತಾಲೂಕಿನಲ್ಲೇ ಹಮ್ಮಿಕೊಂಡಿದ್ದಾರೆ. ನಮ್ಮ ಪೊಲೀಸ್ ಅಧಿಕಾರಿಗಳು ಭಾಳ ಚೆನ್ನಾಗಿ ಕೆಲಸ ಮಾಡಿ, ನಮ್ಮ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಸಹ ನಾವೆಲ್ಲ ಒಂದು ತಂಡವಾಗಿ, ನಾವೆಲ್ಲ ಒಂದು ಸ್ನೇಹಿತರಂತೆ, ನಾನು ಶಾಸಕ ಅವರು ಅಧಿಕಾರಿಗಳು ಅನ್ನುವ ಭೇದ ಭಾವ ಇಲ್ಲದಂಗೆ ನಾವೆಲ್ಲ ಒಂದು ತಂಡವಾಗಿ ಈ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. ಅದರ ಫಲವಾಗಿ ಚನ್ನಗಿರಿ ತಾಲೂಕು ಎಲ್ಲ ರಂಗದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದ್ತಾ ಇದೆ. ಇವತ್ತು ರಾಜ್ಯದಲ್ಲಿಯೇ